ನಮಸ್ಕಾರ ರೀ ಎಲ್ಲರಿಗೂ ಕುಕ್ ವಿತ್ ಸೌಮ್ಯ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಸ್ಪೆಷಲ್ ಕೇಸರಿ ರವ ಅಥವಾ ಬನ್ಸಿ ರವಾದಿಂದ ಉತ್ತರ ಕರ್ನಾಟಕ ಸ್ಟೈಲ್ ಒಳಗೆ ಯಾವ ರೀತಿ ಉಪ್ಪಿಟ್ಟು ಮಾಡೋದು ಅಂತ ತೋರಿಸ್ಕೊಡಕ್ಕೇನು ರೀ ಬರ್ರಿ ಹಂಗಾರ ಉತ್ತರ ಕರ್ನಾಟಕ ಮಂದಿ ಫೇವ್ರೆಟ್ ಉಪ್ಪಿಟ್ಟು ಹೆಂಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನೋಡಿರಿ ಒಂದು ಕಡಾಯಿಗೆ ನಾನು ಎರಡು ಕಪ್ಪಷ್ಟು ಕೇಸರಿ ರವ ಸೇರಿಸ್ಕೊಳ್ತೇನೆ ಅಥವಾ ಬನ್ಸಿ ರವಾನು ಅಂತಾರೀ ಇದಕ್ಕೆ ಆಮೇಲೆ ಹುರ್ಕೊಳಕ್ಕೆ ಎಣ್ಣೆ ಎಷ್ಟು ಬೇಕಲ್ಲ ಅಷ್ಟು ಎಣ್ಣೆ ಸೇರಿಸ್ಕೊಂಡು ಸಣ್ಣ ಉರಿ ಒಳಗೆ ಹುರ್ಕೋಬೇಕಾಗ್ತತಿ ಅದು ಒಳ್ಳೆ ಘಮ ಹುರಿದ ಮೇಲೆ ಅಲ್ಲಿವರೆಗೂ ಹುರ್ಕೋಬೇಕು ಸಣ್ಣ ಉರಿ ಒಳಗೆ ಇಲ್ಲ ಅಂದ್ರೆ ಹೊತ್ತಿ ಹೋಗಿಬಿಡ್ತೈತ್ರಿ ಈಗಲೂ ಕೂಡ ಹಳ್ಳಿ ಒಳಗೆ ನೋಡ್ರಿ ಎದ್ದ ತಕ್ಷಣ ಉಪ್ಪಿಟ್ಟ ಮಾಡಿಟ್ಬಿಡ್ತಾರೋ ಒಂದು ಕಡೆ ಉಪ್ಪಿಟ್ಟು ಮಾಡಿರ್ತಾರೋ ಇನ್ನೊಂದು ಕಡೆ ಜೋಳದ ರೊಟ್ಟಿ ಬಡಿತಿರ್ತಾರೋ ಹೆಚ್ಚಾಗಿ ಹಳ್ಳಿ ಕಡೆ ಸದ್ಕದ ರವಾದಲೆ ಮಾಡ್ತಾರ್ರಿ ಸದ್ಕದ ರವಾದಲೆ ಮಾಡಿರೋ ಉಪ್ಪಿಟ್ಟು ಇದಕ್ಕಿಂತ ರುಚಿ ಇರ್ತೈತೆ ಅಂತ ಹೇಳ್ಬೋದು ರೀ ಫೈನಲ್ ಆಗಿ ಕೇಸರಿ ರವಾನ ಹುರ್ಕೊಂಡಾಯಿತು ನೋಡ್ರಿ ಲೈಟಾಗಿ ಕಲರ್ ಚೇಂಜ್ ಆಗಿರಬೇಕು ಅಲ್ಲಿವರೆಗೂ ಹುರ್ಕೊಂಡತ್ತಿ ಈಗ ಉಪ್ಪಿಟ್ಟಿಗೆ ಒಗ್ಗರಣೆ ಹಾಕಕ್ಕೆ ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಸೇರಿಸ್ಕೊಳತ್ತೈತಿ ಉಪ್ಪಿಟ್ಟಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು ಎಣ್ಣೆ ಎಣ್ಣೆಕ್ಕಾದಮೇಲೆ ಅರ್ಧ ಚಮಚ ಅದಾದ ಅದಾದಮೇಲೆ ಸ್ವಲ್ಪ ಕಡಲೆಬೇಳೆ ಸೇರಿಸ್ಕೊಳತ್ತೈತ್ರಿ ಸ್ವಲ್ಪ ಉದ್ದಿನಬೇಳೆ ಉದ್ದಿನಬೇಳೆ ಮತ್ತು ಕಡಲೆಬೇಳೆದು ಲೈಟಾಗಿ ಕಲರ್ ಚೇಂಜ್ ಆದಮೇಲೆ ಸ್ವಲ್ಪ ಶೇಂಗಾ ಸೇರಿಸ್ಕೊಳತ್ತೈತ್ರಿ ಉಪ್ಪಿಟ್ಟು ತಿನ್ನೋವಾಗ ಒಂದೊಂದು ತುತ್ತೊಳಗು ಒಂದೊಂದು ಶೇಂಗಾ ಸಿಕ್ಕರೆ ಅದು ಅಗದಿ ಟೇಸ್ಟ್ ಅಂತ ಹೇಳ್ಬೋದು ರೀ ಒಳ್ಳೆ ಮಜಾ ಕೊಡ್ತೈತೆ ಉಪ್ಪಿಟ್ಟು ತಿನ್ನುವಾಗ ಈಗ ನೋಡಿರಿ ಶೇಂಗಾನ ಲೈಟಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟು ಒಂದು ಐದು ಹಸಿ ಮೆಣ್ಸಿನ್ಕಾಯಿನ ಉದ್ದುದಕ್ಕೆ ಸೀಳಿ ಸೇರಿಸ್ಕೊಳತ್ತಿ ನಿಮ್ಗೆ ಖಾರ ಜಾಸ್ತಿ ಬೇಕಪ್ಪ ಅಂದ್ರೆ ಇನ್ನೂ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಬೋದು ಈ ಥರ ಡೈರೆಕ್ಟ್ ಎಣ್ಣೆ ಒಳಗೆ ಹಾಕಿ ಹಸಿಮೆಣ್ಸಿನ್ಕಾಯಿನ ಫ್ರೈ ಮಾಡ್ಕೊಂಡ್ರೆ ಖಾರ ಬಿಡ್ತತ್ರಿ ಈಗ ನೋಡಿರಿ ಎರಡು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಳತ್ತಿ ಅದಾದಮೇಲೆ ಒಂದು ಹೆಸರು ಕರ್ಬೇವು ಹಾಕಿ ಲೈಟಾಗಿ ಫ್ರೈ ಮಾಡ್ಕೊಳತ್ತೀ ನೋಡಿರಿ ಈ ಥರ ಲೈಟಾಗಿ ಫ್ರೈ ಮಾಡ್ಕೋಬೇಕು ಜಾಸ್ತಿ ಏನು ಕಲರ್ ಚೇಂಜ್ ಆಗೋದು ಬೇಡ ಉಳ್ಳಾಗಡ್ಡಿದು ಈಗ ಒಂದು ಇಂಚು ಶುಂಠಿನ ತುರ್ಕೊಂಡಿತ್ತು ಅದನ್ನು ಕೂಡ ಸೇರಿಸ್ಕೊಂಡತಿ ಹಂಗೆ ಒಂದು ದೊಡ್ಡ ಸೈಜ್ ಟೊಮ್ಯಾಟೊನ ಸಣ್ಣದಾಗಿ ಕಟ್ ಮಾಡ್ಕೊಂಡಿತ್ತು ಅದನ್ನು ಕೂಡ ಸೇರಿಸ್ಕೊಂಡು ಶುಂಠಿ ಹಸಿ ವಾಸನೆ ಹೋಗೋವರೆಗೂ ಲೈಟಾಗಿ ಫ್ರೈ ರೀ ಉಪ್ಪಿಟ್ಟು ಮಾಡಬೇಕಾದ್ರೆ ಸ್ವಲ್ಪ ತಳ ದಪ್ಪ ಅಂಥದ್ದನ್ನು ತೊಗೋಬೇಕಾಗ್ತದೆ ರೀ ಇಲ್ಲ ಅಂದರೆ ಬಿಡ್ತತಿ ಈಗ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳತ್ತೈತಿ ಅದಾದಮೇಲೆ ಒಂದು ಚಮಚದಷ್ಟು ಸಕ್ಕರೆ ಸೇರಿಸ್ಕೊಳತ್ತತಿ ಈಗ ಲೈಟಾಗಿ ಮಿಕ್ಸ್ ಮಾಡ್ಕೊಬೇಕು ರೀ ನೀವು ಬೇಕು ಅಂದ್ರೆ ಎಕ್ಸ್ಟ್ರಾ ತರಕಾರಿನೂ ರೀ ಬೀನ್ಸು ಕ್ಯಾರೆಟು ಆಲೂಗಡ್ಡೆ ಹಸಿ ಬಟಾಣಿ ಈ ಥರ ಸೇರಿಸ್ಕೊಂಡ್ರೆ ಇನ್ನೂ ರುಚಿಯಾಗ್ತದೆ ತುಪ್ಪಿಟ್ಟು ಈಗ ನೋಡಿರಿ ಎರಡು ಕಪ್ಪು ಬನ್ಸಿ ರವೆ ಅಥವಾ ಕೇಸರಿ ರವೆ ನಾನು ಆರು ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡೇನೆ ಒಂದು ಕಪ್ ಕೇಸರಿ ರವೆ ಮೂರು ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡೇನಿ ಈಗ ನೀರು ಕುದಿ ಬರೋವರೆಗೂ ನಾನು ಕುದಿಯಾಕೆ ಬಿಡಾತ್ತೇನೆ ಈಗ ನೋಡಿರಿ ಒಂದು ಐದರಿಂದ ಎಂಟು ನಿಮಿಷ ಆದಮೇಲೆ ನೀರು ಚೆಂದಾಗೆ ಕುದಿ ಬಂದತ್ತಿ ಶುಂಠಿ ಸೇರಿಸಿರೋದ್ರಿಂದ ಉಪ್ಪಿಟ್ಟಿಗೆ ಒಳ್ಳೆಯ ಟೇಸ್ಟು ಒಳ್ಳೆ ಘಮ ಬರ್ತೈತ್ರಿ ಈಗ ಕುದಿಯೋ ನೀರಿಗೆ ಆಲ್ರೆಡಿ ಕೇಸರಿ ರವಾನ ಹುರ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೋಬೇಕು ರೀ ಗಂಟಾಗ್ದಂಗೆ ನೋಡಿಕೊಂಡು ಸೇರಿಸ್ಕೋಬೇಕಾಗ್ತತಿ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಈ ಥರ ತಿರುಗಿಸ್ಕೊಬೇಕಾಗ್ತಿರ್ತೈತ್ರಿ ಇಲ್ಲ ಅಂದ್ರೆ ಒಂದೇ ಸಾರಿ ನಾವು ತಿರ್ಗ್ಸಕ್ಕೆ ಹೋದ್ರೆ ಗಂಟಾಗ್ಬಿಡ್ತೈತಿ ರವೆ ಸೇರಿಸ್ಕೊ ಅಂತಾನೆ ಕೈಯಾಡ್ಸ್ಕೊ ಅಂತನೇ ಇರಬೇಕಾಗ್ತತ್ರಿ ಈಗ ನೋಡಿರಿ ಈ ಥರ ಚೆನ್ನಾಗೆ ಒಂದು ರೌಂಡು ಮಿಕ್ಸ್ ಮಾಡ್ಕೋಬೇಕು ಈಗ ಫೈನಲ್ ಆಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಚೆಂದಗೆ ಮಿಕ್ಸ್ ರೀ ನೋಡಿರಿ ಇಷ್ಟು ಮಿಕ್ಸ್ ಆದ್ಮೇಲೆ ಮತ್ತೆ ನಾನು ಮುಚ್ಚಳ ಮುಚ್ಚಿ ಒಂದು ಐದರಿಂದ ಎಂಟು ನಿಮಿಷ ಮೀಡಿಯಮ್ ಉರಿ ಒಳಗೆ ಕುದಿಯಾಕ್ ಬಿಡಾತೇನೆ ಸಣ್ಣ ಉರಿ ಒಳಗೆ ಕುದಿಸ್ಕೋಬೇಕ್ರಿ ಇಲ್ಲ ಅಂದ್ರೆ ತಳ ಹೊತ್ತು ಬಿಡ್ತೈತಿ ಈಗ ನೋಡ್ರಿ ಐದರಿಂದ ಎಂಟು ನಿಮಿಷ ಆಯಿತು ಉಪ್ಪಿಟ್ಟು ಚೆಂದಾಗೆ ಕುದ್ದತಿ ಒಂದು ಚೂರು ನೀರಿಲ್ಲ ಈಗ ಲೈಟಾಗಿ ಒಂದು ರೌಂಡ್ ಚಮಚೆಯಿಂದ ಹಂಗೆ ಮಿಕ್ಸ್ ಮಾಡ್ಕೋಬೇಕು ರೀ ನೋಡಿರಿ ಈ ಥರ ನಿಮ್ಗೆ ಗೊತ್ತಾಗತ್ತಿರ್ಬೋದು ಎಷ್ಟು ಉದ್ರ ಉದ್ರಾಗಿ ಎಷ್ಟು ಸಾಫ್ಟಾಗಿ ಬಂದ ತುಪ್ಪಿಟ್ಟು ಅಂಥೇಳಿ ನೀವು ಇದ್ರ ಮೇಲೆ ತಿನ್ನುವಾಗ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಇನ್ನೂ ಎಕ್ಸ್ಟ್ರಾ ಟೇಸ್ಟ್ ಕೊಡ್ತೈತೆ ಅಂತ ಹೇಳ್ಬೋದು ನೋಡಿರಿ ಫೈನಲ್ ಆಗಿ ನಮ್ಮ ಉತ್ತರ ಕರ್ನಾಟಕದ ಸ್ಟೈಲ್ ಒಳಗೆ ಕೇಸರಿ ರವೆ ಉಪ್ಪಿಟ್ಟು ರೆಡಿ ಆಯಿತು ಈಗ ಗ್ಯಾಸ್ ಆಫ್ ಮಾಡಿ ಒಂದು ಐದು ನಿಮಿಷ ಮುಚ್ಚಳ ಮುಚ್ಚಿ ಹಾಗೆ ಬಿಡ್ಬೇಕ್ರಿ ಅಂದ್ರೆ ಇನ್ನೂ ಒಂಚೂರು ಅರಳ್ದಂಗೆ ಆಗ್ತೈತೆ ಉಪ್ಪಿಟ್ಟು ಸಾಫ್ಟ್ ಆಗ್ತೈತಿ ಉದ್ದ್ರ ಉದ್ರಾಗ್ತೈತಿ ಹಂಗಾಗಿ ಸೊ ಆಗಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಕೇಸರಿ ರವ ಉಪ್ಪಿಟ್ಟು ರೆಡಿ ಆಯ್ತು ನೋಡ್ರಿ ಅದ್ರ ಜೋಡಿ ಸ್ವಲ್ಪ ಸೇವು ಉಳ್ಳಾಗಡ್ಡಿ ಹಸಿಮೆಣ್ಸಿನ್ಕಾಯಿ ಇದ್ಬಿಟ್ರೆ ಅಮೃತ ಅಂತ ಹೇಳ್ಬೋದು ನಿಮ್ಮೆಲ್ರಿಗೂ ಇವತ್ತಿನ ರೆಸಿಪಿ ಇಷ್ಟ ಆಗೈತೆ ಅಂತ ಅನ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಸಿಗೋಣ ನಮಸ್ಕಾರ ರೀ ಶರಣ್ರಿ